ಮುಂದಿನ ಸುದ್ದಿ. ಯುಪಿಐ ಲೈಟ್ ವಹಿವಾಟು ಮಿತಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 200 ರಿಂದ 500 ರೂಗೆ ಏರಿಸಿದೆ. ಇದರಿಂದಾಗಿ ಇನ್ನು ಮುಂದೆ ಗ್ರಾಹಕರು ಯುಪಿಐ ಲೈಟ್ ಅಪ್ಲಿಕೇಶನ್ನಲ್ಲಿ ಪಿನ್ ಹಾಕದೆ 500 ರೂಪಾಯಿವರೆಗೂ ಹಣವನ್ನು ಕಳಿಸಬಹುದಾಗಿದೆ. ಹಣಕಾಸು ನೀತಿ ಸಮಿತಿಯು ಸಭೆ ನಡೆಸಿದ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಸುದ್ದಿಗೋಷ್ಠಿ ನಡೆಸಿದ್ರು. ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ ಅಂದರೆ NCMC ಮತ್ತು ಯುಪಿಐ ಲೈಟ್ ಸೇರಿದಂತೆ ಆಫ್ಲೈನ್ ಮೋಡ್ನಲ್ಲಿ ಕೂಡ ಸಣ್ಣ ಮೌಲ್ಯದ ಡಿಜಿಟಲ್ ಪಾವತಿಗಾಗಿ ಪ್ರತಿ ವಹಿವಾಟಿಗೆ 200 ರಿಂದ ಮತ್ತು ದಿನದ ವಹಿವಾಟಿಗೆ 2000 ರೂಪಾಯಿವರೆಗೂ ಮಿತಿ ಹೇರಲಾಗಿದೆ. ಜನರಿಂದ ಮನವಿ ಬಂದಿರುವ ಹಿನ್ನೆಲೆ ಪ್ರತಿ ವಹಿವಾಟಿನ ಮೌಲ್ಯವನ್ನು 200 ರಿಂದ 500 ರೂಪಾಯಿಗೆ ಏರಿಸಲಾಗಿದೆ ಎಂದರು. ಬಳಕೆದಾರರಿಗೆ ಡಿಜಿಟಲ್ ಪಾವತಿ ಅನುಭವವನ್ನು ಹೆಚ್ಚಿಸಲು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಚಿಂತನೆ ನಡೆಸಿದೆ. ಯುಪಿಐನಲ್ಲಿ ಸಂಭಾಷಣಾ ಪಾವತಿಯನ್ನು ಸಕ್ರಿಯಗೊಳಿಸಲು ಪ್ರಸ್ತಾಪಿಸಲಾಗಿದೆ. ಆರಂಭದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿರಲಿದ್ದು ಬಳಿಕ ಭಾರತದ ಎಲ್ಲ ಭಾಷೆಗಳಲ್ಲಿ ಅಭಿವೃದ್ಧಿಗೊಳಿಸಲಾಗುವುದು. ಇದು ಬಳಕೆದಾರರಿಗೆ ಪಾವತಿಗಳನ್ನು ಮಾಡಲು ಮತ್ತು ಆಫ್ಲೈನನ್ನು ಪರಿಚಯಿಸಲು ಒಂದು ರೀತಿ ಹೆಲ್ಪ್ ಅಂತ. ಸಿ, ಈಗ ಪ್ರೆಸೆಂಟು ಈಗ ಫೋನ್ಪೇ ಮತ್ತೊಂದು ಅಂತ ತೊಗೊಂಡ್ರೆ ಮ್ಯಾಕ್ಸಿಮಮ್ ಹೆಚ್ಚಿನ ಹಣವನ್ನು ಹಾಕ್ಬೋದು, ಮಿನಿಮಮ್ 1 ರೂಪಾಯಿ ಹಾಕ್ಬೋದು, ಆದರೆ ಪಾಸ್ವರ್ಡ್ ಮಸ್ಟು. ವ್ಯತ್ಯಾಸ ಏನಂದರೆ ಇದಕ್ಕೆ ಇಂಟರ್ನೆಟ್ಟು ಬೇಕಾಗಿಲ್ಲ, ಮತ್ತೊಂದು ಇಲ್ಲ, ಬಟ್ ಮಿನಿಮಮ್ 200 ರಿಂದ 500 ರೂಪಾಯಿವರೆಗೆ ಹಾಕ್ಬೋದು. 500 ರೂಪಾಯಿ 4 ಸಲ ಹಾಕ್ಬೋದು ದಿನಕ್ಕೆ. ಅಲ್ಲಿ 2000 ವರೆಗೂ ವಿತೌಟ್ ಪಾಸ್ವರ್ಡ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅರ್ಜೆಂಟಿಗೆ ಪಾಸ್ವರ್ಡ್ ಎಲ್ಲ ಹುಡಿಕೊಂಡು ಮಾಡಿ ಟೈಮ್ ಇರಲ್ಲ, ಇಮಿಡಿಯೇಟ್ ಪೇಮೆಂಟು ತರಕಾರಿ ಗಿರ್ಕಾರಿ ತಗೊಳ್ಳುವಾಗ. ಬಟ್ ಇದು ಆಫ್ಲೈನಲ್ಲೂ ವರ್ಕ್ ಆಗುತ್ತೆ, ಇಂಟರ್ನೆಟ್ ಸೇವೆ ಬೇಕು ಅಂತಲೇ ಇಲ್ಲ, ಇದು ಹೊಸ ರೂಲ್ಸು. ನಮ್ಮ ಮುಂದಿನ